ನಾನು ಇಷ್ಟಪಟ್ಟವ್ರನ್ನ ನಂಬಿ ಮೋಸ ಹೋದೆ. ನಾನು ಇಷ್ಟಪಟ್ಟು ಇಬ್ರು ಮದ್ವೆ ಆದ್ವಿ. ಮದ್ವೆ ಆದ ತಕ್ಷಣ ಒಂದು 5 ಇಯರ್ಸ್ ಆಗ್ತಾ ಬರ್ತಾ ಇದೆ. ಅವ್ರನ್ನ ನಾನು ತುಂಬಾ ನಂಬಿದ್ದೆ, ಏನು ಕೇಳ್ತಾ ಇರ್ಲಿಲ್ಲ ನಾನು. ಏನೇ ಆಗ್ಲಿ ಅವ್ರನ್ನ ತುಂಬಾನೇ ನಂಬಿದ್ದೆ. ನಾನು ನನ್ನ ಪ್ರಾಣಕ್ಕೆ ನಮ್ಮ ತಂದೆ ತಾಯಿಗಿಂತ ನಾನು ತುಂಬಾನೇ ನಂಬಿಕೆ ಇಟ್ಟು ಹೋದೆ ಅವ್ರ ಜೊತೆ. ಅದು ಹೋಗಿ ನಾನು ಈಗ ತಪ್ಪು ಮಾಡಿದೆ ಅಂತ ನನಗೀಗ ಅನ್ನಿಸ್ತಿದೆ. ಆದ್ರೆ ಅವರು ಅವ್ರ ಅಕ್ಕನ ಮಾತು ಕೇಳಿಕೊಂಡು ನನ್ನನ್ನು ಅನುಮಾನ ಪಡೋದು ಮಾಡಿದ್ರು. ಅದೊಂದೇ ನನಗೆ ಬೇಜಾರು. ಈಗಲೂ ಕೂಡ ಅಷ್ಟು ನಂಬಿ ಅಷ್ಟೆಲ್ಲ ಮಾಡಿದ್ರು, ಇದುವರೆಗೂ ಏನು ಕೇಳದೆ ಇದ್ ಮಾಡಿದ್ರು ಅವ್ರು ನನ್ನ ಆಯ್ತಾ ಅನುಮಾನ ಪಟ್ಟು ಒಂದು ಈತ ಈ ಸ್ಥಿತಿ ನಾನು ತಗೊಂಬಂದಲ್ಲ ಅಂತ ಒಂದು ಬೇಜಾರು ಅಷ್ಟೇ. ಲವ್ ಗುರು, ಯಾವಾಗ್ಲೂ ಅಷ್ಟೇ, ನಿಮ್ಮ ಪ್ರೀತಿಸಿದವ್ರ ಮೇಲೆ ಯಾವ ಗಳಿಗೆಯಲ್ಲಿ ಅನುಮಾನ ಪಡಕ್ ಶುರು ಮಾಡಿದ್ರ ಅಲ್ಲಿಗೆ ಹಾಳಾಗೋಯ್ತು. ಅಂದ್ರೆ ನಿಮ್ಮ ಪ್ರೀತಿನ ನೀವು ಅವಮಾನ ಮಾಡ್ತಿರ್ತೀರೇ. ಪ್ರೀತಿಸೋದು ಏನಕ್ಕೆ? ಪರಸ್ಪರ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಅವ್ರು ಹೇಗ್ ಬೇಕು ಹಾಗ್ ಬದುಕಲಿ, ನೀವ್ ಹೇಗ್ ಬೇಕು ಹಾಗ್ ಬದುಕಿ. ಆದ್ರೆ ಯಾವುದೇ ತರದ ಅವರ ಸ್ವತಂತ್ರ ಕಡ್ಡಿ ಬರದೆ ಈ ತರದ ಸಣ್ಣ ಪುಟ್ಟ ವಿಚಾರಗಳು, ಈ ಅನುಮಾನ ಅಂತಕ್ಕಂಥ ಈ ಹುಳ ಏನಾದ್ರೂ ಒಂದೇ ಸಾರಿ ನಿಮ್ ತಲೆಯಲ್ಲಿ ಹೋಗ್ತು ಅಂದ್ರೆ ಆ ಜೀವನನೇ ಹಾಳಾಗತ್ತೆ. ನಾನು ನಿಮ್ಮ ಲವ್ ಗುರು.